ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಎಸ್ ಮಲ್ಲಪ್ಪಜೋತ್ ಅವರು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಅರವಿಂದ್ ಪನಗಡಿಯ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ. 16ನೇ ಹಣಕಾಸು ಆಯೋಗದಲ್ಲೇ ಅದಕ್ಕೆ ನಿಮಗೆ ಏನೇನು ಪರ್ಸನಲೈ ಸೂಚನೆಗಳೇನು, ಏನೇನು ಮಾಡಲಿಕ್ಕೆ ಸಾಧ್ಯ ಅದ, ನಿಮಗೇನು ಬೇಡಿಕೆಗಳೇನು ಅನ್ನುವಂಥ ವಿಷಯದ ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ ತಮ್ಮ ಸಂಘಟಕರೊಂದಿಗೆ. ಈ ಸಂದರ್ಭದಲ್ಲೇ ಸಹಜದ ತೆರಿಗೆ ವಿಷಯ ಚರ್ಚೆ ಆಗುವಂಥದ್ದು. ಆಲ್ರೆಡಿ ಸಿದ್ದರಾಮಯ್ಯನವರು ದೆಹಲಿಯವರೆಗೆ ಹೋಗಿ ನಮ್ಮ ಪಾಲು ಸರಿಯಾಗಿ ಕೊಡ್ತಾ ಇಲ್ಲ, ರಾಜ್ಯಗಳಿಗೆ ಮೋಸ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಸಾಕಷ್ಟು ಒಂದು ಹೋರಾಟ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ಅನೇಕ ರಾಜ್ಯಗಳು, ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಇನ್ನುಳಿದ ರಾಜ್ಯಗಳು ಸಹ ನಮಗೆ ಬರಬೇಕಾದ ಪಾಲು ಬಂದಿಲ್ಲ. ಯಾಕಂದರೆ ರಾಜ್ಯಗಳಿಗೆ 41, ದೇಶಕ್ಕೆ ಅದು ಕೇಂದ್ರಕ್ಕೆ 59% ಹಿಂಗೆ ಸಹಾಯ ಮಾಡಿಕೊಂಡ ಆ ತೆರಿಗೆ ಪಾಲನ್ನು ಹಂಚಿಕೊಳ್ಳೋಂಥದ್ದು ಈಗಿದ್ದಂಥ ಒಂದು ಸರಳವಾದ ಸೂತ್ರ. ಆದರೆ ಇದನ್ನು ಇಲ್ಲಿವರೆಗೆ ಪಾಲಿಸೇ ಇಲ್ಲ ಕೇಂದ್ರದವರು. ಅದರಲ್ಲೂ ಮೋದಿಯವರು ಬಂದ ಮೇಲೆ ಇನ್ನೂ ಅಷ್ಟು ಹೆಚ್ಚಾಗಿ ಇದನ್ನು ಕಡಿಮೆ ಆಗಿಲ್ಲ ಅನ್ನುವಂಥ ಮಾತುಗಳು ಹೆಚ್ಚಿಗೆ ಕಂಡುಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಏನಪ್ಪ ಅಂದರೆ ಕಳೆದ ಈ 10 ವರ್ಷಗಳಲ್ಲೇ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಕೇಂದ್ರ ನಮ್ಮ ರಾಜ್ಯದ ಜೊತೆಗೆ ಅಥವಾ ಇನ್ನುಳಿದ ರಾಜ್ಯಗಳ ಜೊತೆಗೆ ಮಲತಾಯಿ ಧೋರಣೆ ಮಾಡ್ತಾ ಬಂದದ್ದು ಅಂತಾರೆ. ಯಾವ ರಾಜ್ಯದಲ್ಲೇ ತಮ್ಮ ಸರ್ಕಾರದನೋ ಡಬಲ್ ಇಂಜಿನ್ ಸರ್ಕಾರದನೋ ಅಲ್ಲೇ ಒಂದಿಷ್ಟು ಅನುಕೂಲಗಳು ಹೆಚ್ಚು ಮಾಡಿ ಮತ್ತು ಅವು ಬೆಳೆದಕ್ಕೆ ಅನುಕೂಲ ಮಾಡುವಂಥ ವ್ಯವಸ್ಥೆ ಮಾಡಿದರೆ ಎಲ್ಲಿ ಅವ್ರ ಸರ್ಕಾರ ಇಲ್ಲವೋ ಅಲ್ಲೇ ಕಡಿಮೆ ಸರ್ಕಾರ ಸಹಾಯ ಮಾಡುವಂಥದ್ದು, 1 ರೂಪಾಯಿದಲ್ಲೇ 10-15 ಪೈಸೆ ಕೊಡುವಂಥದ್ದು. ಈಗಾಗಲೇ ಇದನ್ನು ಸಿದ್ದರಾಮಯ್ಯರವರು ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದಾರೆ, ಹೇಳಿದ್ದಾರೆ, ಮತ್ತು ದೆಹಲಿಗೂ ಹೋಗಿ ಹೇಳಿ ಬಂದರೆ ಅದು ಮನವಿ ಕೊಟ್ಟು ಬಂದಿದ್ದಾರೆ. ಅದಕ್ಕೆ 16ನೇ ಈ ಒಂದು ಹಣಕಾಸು ಆಯೋಗದಲ್ಲಿ ನಿಮ್ದು ಏನು ಸಲಹೆ ಸೂಚನೆ ಕೊಡ್ರಿ ಅಂತೇಳಿ ಹೇಳಿದರೆ ಅದು ಆ ನೆರೆಯಲ್ಲಿ ನಮ್ಮ ಪನಗಡಿಯ ಅವರು, ಅರವಿಂದ ಪನಗಡಿಯ ಅವರು ಬಂದಿದ್ದಾರೆ. ಅವ್ರಿಗೆ ಅವ್ರ ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ 60% ಕೊಡ್ರಿ ಮತ್ತು ಸೆಂಟ್ರಲ್ಗೆ 40% ಕೊಡ್ರಿ ನೀವು ಅನ್ನುವಂಥ ಮಾತನ್ನು. ಯಾಕಂದರೆ ನಾವು ನಮ್ಮ ರಾಜ್ಯವನ್ನು ಡೆವಲಪ್ ಮಾಡೋದು ನಮ್ಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತು. ಅಂದರೆ 60 ಕೇಳಿದ್ರೆ 50 ಬರ್ತಾರೆ ಅನ್ನುವಂಥ ಒಂದು ತರ್ಕ ಸಿದ್ದರಾಮಯ್ಯನವರು. ಇರಲಿ, ಏನು ತಪ್ಪಲ್ಲ, ಯಾಕೆ 60 ಕೇಳೋದ್ರಲ್ಲಿ ಏನು ತಪ್ಪಲ್ಲ. ನಮ್ಮ ರಾಜ್ಯದ ಟ್ಯಾಕ್ಸ್, ನಮ್ಮ ಟ್ಯಾಕ್ಸ್ ನಮಗೆ ಖರ್ಚಾಗಬೇಕಲ್ಲ, ನಾವು ದುಡ್ಡು ನಮಗೆ ಉಪಯೋಗ ಆಗಬೇಕಲ್ಲ, ಇದು ಸಾಮಾನ್ಯ ತತ್ವ. ಆದರೆ ಅದೇ ರೀತಿಯಾಗಿ ನಮ್ಮ ಕೇಂದ್ರ ಉಳಿಬೇಕು, ಅಲ್ಲಿ ಡಿಫೆನ್ಸ್ ಅದ, ಮತ್ತೊಂದು ಅದ, 108 ಡಿಪಾರ್ಟ್ಮೆಂಟ್ ಇದ್ದಾವೆ, ಅವನ್ನು ಬದುಕಿಸ್ಬೇಕಾಗಿದೆ ನಮ್ಮ ರಕ್ಷಣೆಗಾಗಿ, ಅದಕ್ಕೂ ಕೊಡೋಣ ಅನ್ನುವಂಥ ಮಾತೇನು ಸುಳ್ಳಲ್ಲ. ಆದರೆ ಮೊದಲು ನಾವು ಉಳಿಬೇಕಲ್ಲ. ರಾಜ್ಯಗಳ ಈ ಒಂದು ಏನು ಆದಾಯ ಇರ್ತದೆ ಅಥವಾ ನಮ್ಗೆ ತೆರಿಗೆ ಬರ್ತಿರ್ತದೆ ಅದರಲ್ಲಿ ಎಲ್ಲ ನೀವು 1 ರೂಪಾಯಿದಲ್ಲೇ 80-85 ಪೈಸೆ ನೀವು ತೊಗೊಂಡ್ರೆ ಒಂದು ನಾವು ಬದುಕೋದು ಹೆಂಗೆ, ರಾಜ್ಯಗಳು ಡೆವಲಪ್ ಆಗೋದು ಹೆಂಗೆ, ರಾಜ್ಯಕ್ಕೆ ತನ್ನದೇ ಆದ ಸಮಸ್ಯೆಗಳಿದ್ದಾವೆ, ಶಿಕ್ಷಣ ನಮ್ಗೆ ಕೊಟ್ಟು ಬಿಟ್ಟಿದ್ರಿ, ಸಹಕಾರ ನಮಗದ, ಕೃಷಿ ನಮಗದ, ರಾಜ್ಯಗಳಿಗಿದ್ದಾವೆ, ಮತ್ತು ಇವುಗಳೆಲ್ಲ ಡೆವಲಪ್ಮೆಂಟ್ ಮಾಡಬೇಕು, ಉನ್ನತಕ್ಕೆ ಒಯ್ಯಬೇಕು, ಏನೇನು ಸಾಹಸ ಮಾಡಬೇಕಂದ್ರೆ ಇಲ್ಲಿ ದುಡ್ಡೇ ಇಲ್ಲಲ್ಲ. ಕೇಳಿಕ್ಕೆ ಹೋದರೆ ಸೆಂಟ್ರದವ್ರು ಕೊಡೋದಿಲ್ಲ, ಕೇಳಿಕ್ಕೆ ಹೋದರೆ ಅಡ್ಡಾಡಿಸುವಂಥ ಪ್ರಸಂಗ. ಅದಕ್ಕಾಗಿ ಈ ದಿಶೆಯಲ್ಲಿ ನಾವು ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಬೆಂಬಲಿಸಬೇಕಾಗ್ತದೆ. ಯಾಕಂದರೆ ಸ್ಟೇಟ್ಗಳು ಭದ್ರ ಆಗಬೇಕು, ಮನೆಗಳು ಭದ್ರ ಆಗಬೇಕು, ಆಮೇಲೆ ಸೆಂಟ್ರಲ್ ತನ ಭದ್ರ ಆಗ್ತದೆ. ಯಾಕಂದರೆ ಇಲ್ಲಿ ಆರ್ಥಿಕ ವ್ಯವಸ್ಥೆ ಇಲ್ಲಿ ಬರುತ್ತೆ, ಟ್ಯಾಕ್ಸು ಸರಿ, ದುಡಿಮೆ, ಉದ್ಯೋಗ ಸೃಷ್ಟಿ ಆಗೋದಕ್ಕೆ ನಮ್ಮ ಮೊದಲು ಹೂಡಿಕೆಗೆ ದುಡ್ಡು ಬೇಕಲ್ಲ. ಅದೆಲ್ಲ ಬಿಟ್ಕೊಂಡು ಯಾರ್ದೋ ಕಾರ್ಪೊರೇಟ್ ಕೈಯಲ್ಲಿ ಯಾರ್ದೋ ಕೈಯಲ್ಲಿ ದುಡ್ಡು ಕೊಟ್ಟರೆ ನಮ್ಗೆ ಇಂಪ್ರೂವ್ ಮಾಡೋದು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ರಾಜ್ಯಕ್ಕೂ ಅವ್ರದ್ದೇ ಅಂತ ಒಳ್ಳೆ ಒಂದು ವ್ಯವಸ್ಥೆ ಅದ, ಮಿನಿಸ್ಟರ್ಸ್ ಇರ್ತಾರೆ, ಚೀಫ್ ಮಿನಿಸ್ಟರ್ಸ್ ಇರ್ತಾರೆ, ಅಲ್ಲಿಯೂ ಆಯೋಗಗಳು ಇರ್ತಾವೆ, ವರ್ಕ್ಗಳು ನಡೀತಾ ಇರ್ತಾವೆ, ಅಲ್ಲಿಯೂ ಏನು ಹುಡುಗಿದಾರರು ಬರ್ತಿರ್ತಾರೆ, ಅದೆಲ್ಲ ಹುಡುಗಿ ಮಾಡಬೇಕಪ್ಪ ಅಂದರೆ ಎಲ್ಲ ವ್ಯವಸ್ಥೆ ಇರಬೇಕಲ್ಲ. ಪ್ರತಿಯೊಂದಕ್ಕೆಲ್ಲನೂ ಹೋಗಿ ನಿಲ್ಲುವಂಥದ್ದು ಆಗಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡು 60% ಕೊಡ್ರಿ ಅಂತ. ಬಟ್ ಇದು ಆಗ್ತದೆಲ್ಲ ಗೊತ್ತಿಲ್ಲ, ತಮ್ಮ ಒತ್ತಾಯವನ್ನು ಈ ಅರವಿಂದ ಪನಗಡಿ ಅವರ ಮುಂದೆ ಇವರು ಇಟ್ಟಿದ್ದಾರೆ. ಅದಕ್ಕೆ ಅವರು ನೋಡೋಣ ಒಳ್ಳೆಯ ವಿಚಾರಗಳಿದ್ದಾವೆ ಅನ್ನುವಂಗೆ ಏನೋ ಪಾಸಿಟಿವ್ ಒಂದು ಇದನ್ನು ಮಾಡಿದ್ದಾರೆ. ಬಟ್ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನಾವೆಲ್ಲನೂ ಶಿಫಾರಸು ಮಾಡಿದ್ದ ಕೇಂದ್ರದಲ್ಲಿ ಕೊಡ್ತಾರಂತಿಲ್ಲ. ಯಾಕಂದರೆ ಈ ಹಿಂದೆ ನಾವು 15 ಹಣಕಾಸು ಆಯೋಗ ಕರ್ನಾಟಕ ಸಹಾಯಧನದ ರೂಪದಲ್ಲಿ 5495 ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳಿತ್ತು, ಕೇಂದ್ರ ಕೊಡಲಿಲ್ಲ. ಹಾಗೆ ನಾವು ಶಿಫಾರಸು ಮಾಡ್ತೀವಪ್ಪ ಒಳ್ಳೇದಾಗಲಿ ನಿಮ್ಗಂತ ಅಂದರೆ ಇವರು ಜಾರಿಗೆ ಉತ್ತರ ಕೊಟ್ಟಿದ್ದಾರಂತ. ಇವೆಲ್ಲ ಬುದ್ಧಿವಂತರ ಲೋಕ, ಇದು ಬುದ್ಧಿವಂತರ ಲೋಕದಲ್ಲೇ ಏನಪ್ಪ ಅಂತಂದ್ರೆ ಇವೆಲ್ಲ ಒಬ್ಬರು ಏನಪ್ಪ ಚಾಪೆಗೆ ಹೋಗೋದ್ರೆ ಇನ್ನೊಬ್ಬರು ರಂಗೋಲಿ ಬೆಡೆ ಹೋಗುವಂಥದ್ದು ಬುಡದಲ್ಲಿ ಹೋಗುವಂಥದ್ದು ನಾವು ನೋಡ್ತಾ ಇರ್ತೀವಿ. ಹಾಗೆ ಪನಗಡೆಯೂ ಒಳ್ಳೆಯ ಅರ್ಥತಜ್ಞರು ಬುದ್ಧಿವಂತರು, ಸಿದ್ದರಾಮಯ್ಯವ್ರು ಕೇಳಿದಕ್ಕೆ ಇಲ್ಲಂದೂ ಹೇಳಿಲ್ಲ ಅವರು. ನಾವು ಕೇಂದ್ರದ ಮೇಲೆ ಹಾಕಿ ಬಿಡೋಣ, ಇನ್ನೂ ಬಡದಾಡಿ ಕೊಡ್ರಪ್ಪ, ನಮ್ದು ಸಂಬಂಧ ಇಲ್ಲ, ಕೊಟ್ಟರೆ ತೊಗೊಂಡ್ರೆ ಬಿಟ್ಟರೆ ಬಿಡ್ರಿ, ನೀವು 60% ಕೊಡ್ತೀರಿ, ಆದರೆ ಅವರು ನಿಮಗೆ 15% ಕೊಡ್ತಾನೋ 20% ಕೊಡ್ತಾನೋ ಅಂತ ಹೇಳ್ತಾ ಇದ್ದಾರಂತ.
ಯಾಕಂದರೆ ಪ್ರತಿ ವರ್ಷ ನಮ್ಮ ಟ್ಯಾಕ್ಸ ಹೆಚ್ಚು ಕಡಿಮೆ ಇವತ್ತಿನ ಅಂದಾಜಿನಲ್ಲಿ ಏನಪ್ಪ ಅಂತಂದರೆ 3.5 ಲಕ್ಷ ಕೋಟಿದಿಂದ 4 ಲಕ್ಷ ಕೋಟಿಗಳವರೆಗೆ ದುಡ್ಡು ಹೋಗ್ತದೆ, ಅಲ್ಲಿ ಬರ್ತದೆ ಇದು ಟ್ಯಾಕ್ಸ್ ಹೋಗ್ತದೆ 4 ಲಕ್ಷ ಕೋಟಿ ರೂಪಾಯಿ ಸಣ್ಣದ ಅಮೌಂಟ್ ಅಷ್ಟು ಬರ್ತದೆ ಅನ್ನುವಂಥ ಒಂದು ಸಾಮಾನ್ಯವಾದ ತಿಳುವಳಿಕೆ ಅದ 3.5 ಲಕ್ಷ ಕೋಟಿ. ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರಪ್ಪ ಹಾರ್ಡ್ಲಿ ಅಂದರೆ ಭಾಳ ದೊಡ್ಡ ಅಮೌಂಟಪ್ಪ ಅಂದರೆ ಹೊಳೆ ನಮ್ಮ ಡೆವಲಪ್ಮೆಂಟ್ ಸಲುವಾಗಿ 50,000 ಕೋಟಿ ರೂಪಾಯಿ ಕೊಟ್ಟಿರಬಹುದು. ನಾವು ಇವತ್ತು ಮ್ಯಾಕ್ಸಿಮಮ್ ಆಗಿ ಈ ಏನು ಒಂದು ಡೆವಲಪ್ಮೆಂಟ್ ಅಂತ ನಾವು ಬದುಕಬೇಕಲ್ಲ, ಅದಕ್ಕೆ ಗ್ಯಾರಂಟಿಗಳನ್ನ ಏನೋ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ 59,000 ಕೋಟಿ ರೂಪಾಯಿ ಉತ್ಪನ್ನ ನಾವು ಹಾಕಬೇಕಾಗ್ತದೆ. ಅದರ ಬರೀ ಕೇವಲ 30,000, 40,000, 40,000, 50,000 ಕೋಟಿ ಉಳಿದ ವಿಷಯಗಳು ಹೇಗೆ ಅಂತ ಅದಕ್ಕೆ ನೀವು ಮಾಡ್ಕೊಳ್ರಪ್ಪ ರಾಜ್ಯದವರು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವರು ಸಿದ್ದರಾಮಯ್ಯನವರು ನಮ್ಮ ಪಾಲನೆ ಕೊಡ್ರಿ, ನಾವು ಏನಾದರೂ ಮಾಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಮತ್ತೆ ಮಾಡ್ತೀವಿ, ಏನು ಮಾಡಿದ್ರು ಜನರ ಸಲುವಾಗಿ ಮಾಡ್ತಾ ಇರ್ತೀವಿ, ಲೋಕ ಕಲ್ಯಾಣ ದೃಷ್ಟಿ ಕೂಡ ಮಾಡ್ತಾ ಇರ್ತೀವಿ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೂ ಮಾಡ್ತಾ ಇರ್ತೀವಿ ಅನ್ನೋ ಇವರು ವಾದ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆಪ್ಪ ಅಂದರೆ ಇದು ವಾದ ವಿವಾದ ಹಿಂಗೆ ಹೆಚ್ಚಾಗಿ ಇವತ್ತು ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಇಲ್ಲಂತ ಪ್ರಸಂಗ ಆಗಿಬಿಟ್ಟದೆ. ಮತ್ತು ಲಾಸ್ಟ್ ಟೈಮಿಂದ ನಿಮಗೆ ಗೊತ್ತದೆ ಏನು ಬಂದ ಮೊದಲ ಈ ಒಂದು 15ನೇ ಹಣಕಾಸು ಆಯೋಗದಾಗ 4.713 ಅಂದರೆ 4.713 ಏನು ನಮಗೆ ಒಂದು ಶೇಕಡ ಪ್ರಮಾಣದಲ್ಲಿ ಕೊಡ್ತಾಯಿದ್ರು. ಅದು ನಂತರ ಕಡಿಮೆ ಮಾಡಿಬಿಟ್ರೆ ಏಕಾಏಕಿ 3.647% ಅಷ್ಟು ಗಿಳಿಸಿಬಿಟ್ರು. ಇದರಿಂದಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಂತ 80,000 ಕೋಟಿ ರೂಪಾಯಿ ನಮಗೆ ಬರಲಿಲ್ಲ ಅನ್ನೋ ವಾದವನ್ನು ನಮ್ಮ ಸಿದ್ದರಾಮಯ್ಯವರು ಮಾಡ್ತಾರೆ. ಅದಕ್ಕೆ ಅಂಕಿಅಂಶಗಳನ್ನು ಕೊಡ್ತಾರೆ ಅವರು. ಅಂದರೆ ಈ ಪ್ರಮಾಣದಲ್ಲಿ ನಾವು ನಮ್ಗೆ ಹೊಡೆತ ಕೊಡ್ತಾಯಿದ್ರಿ, ಅದಕ್ಕೆ ಇದನ್ನು ಬದಲ ಮಾಡಿರಿ ಅಂತ. ಅದಕ್ಕೆ ನೀವು ಈಗಾಗಲೇ ನೀವು 41% ನಮಗೆ ಸ್ಟೇಟ್ ಕೊಡಬೇಕಂತದ, ನೀವು ಇಲ್ಲಿವರೆಗೆ ಕೊಟ್ಟಿಲ್ಲ, ಅದನ್ನು 50 ಮಾಡಿರಿ, 60 ಮಾಡಿದ್ರೆ ಭಾಳ ಚಲೋ ಆಗ್ತದೆ, ಎಲ್ಲ ರಾಜ್ಯಗಳು ಬೆಳೀತಾವೆ, ಇವು ರಾಜ್ಯಗಳು ಸ್ವತಂತ್ರವಾಗಿ ಏನು ವರ್ಕ್ ಮಾಡಲಿಕ್ಕೆ ಬರ್ತದೆ. ಮತ್ತು ಈಗ ಉದಾಹರಣೆ ನಿಮಗೆ ಹೇಳಿದ್ದೀನಿ, ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಖರ್ಚು ಮಾಡ್ತಾರಪ್ಪ ಹಾರಡಿ, ರಾಷ್ಟ್ರ ಮಟ್ಟದಲ್ಲೇ 1 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಎಷ್ಟಾಗುದ್ರಿ 30 ಸ್ಟೇಟ್ಗಳು ಆಗ್ತಾವೆ, ಅದರಲ್ಲಿ ಎಲ್ಲರಿಗೂ ಮುಟ್ಟಬೇಕು, ರೈಟಿಟ್ಟು ಮುಟ್ತದೆ. ಹೀಗಾಗಿ ನಮ್ಮ ಶಿಕ್ಷಣ ಕ್ಷೇತ್ರ ವೀಕಾಗಿಬಿಟ್ಟದೆ. ಪ್ರೈವೇಟ್ದಾಗ ಕೊಟ್ಬಿಟ್ಟಿದ್ದಾರೆ, ಕುರಿ ಓದು ಕಡಿಮೆ ಕೊಟ್ಟಂಗೆ ಆಗಿಬಿಟ್ಟದ. ಪ್ರೈವೇಟ್ದವ್ರು ಯಾಕ್ರಿ ಒಂದು ಫ್ರೀಯಾಗಿ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯ ಅದ, ಎಲ್ಲದು ಕಾಸ್ಟ್ಲಿ ಕಾಸ್ಟ್ಲಿ ಇದ್ದಾಗ ಬಡವ ಎಲ್ಲ ಸಾಧ್ಯ ಅದ. ಈಗಾಗಲೇ ನಿಮಗೆ ಹಿಂದಿನ ಅನೇಕ ನಮ್ಮ ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ, ಕೇವಲ ಈ ದೇಶದ 10% ಜನ ಮಾತ್ರ ಈ ಎಲ್ಲ ಖಾಸಗೀಕರಣ ದುಡ್ಡನ್ನು ಹೊರುವಂಥ ಶಕ್ತಿ ಅವ್ರಿಗದ. ಇನ್ನುಳಿದ 90% ಅದರಲ್ಲೇ ಮೇಲ್ವರ್ಣೀಯ ಬಡವರಿದ್ದಾರೆ, ಓ ಬಿ ಸಿ ಅದ, ಎಸ್ ಸಿ ಅದ, ಎಸ್ ಟಿ ಅದರಿ, ಆನಂತರ ಅದ್ರ ಜೊತೆಗೆ ಮೈನಾರಿಟೀಸ್ ಇದ್ದಾರೆ, ಅನೇಕರು ಬರ್ತಾರೆ, ಅವರೆಲ್ಲ 90% ಇದ್ದಾರೆ. ಅವ್ರಿಗೇನು ಅವಕಾಶಗಳಿಲ್ಲ, ಎಲ್ಲ ಸರ್ಕಾರಿ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ, ಇವೆರಡೂ ಸ್ಟೇಟಸ್ ನಮ್ಮ ಸ್ಟೇಟಸ್ ಲಿಸ್ಟ್ನಲ್ಲಿ ಇರೋದ್ರಿಂದಾಗೆ ಇವುಗಳ ಸಲುವಾಗಿ ಏನಾದರೂ ಖರ್ಚು ಮಾಡಬೇಕು ಅಂತಂದರೆ ಮತ್ತು ಕೇಂದ್ರ ಕಡೆಗೆ ಮಾಡ್ಕೊಂಡು ನಮಗಷ್ಟು ಕೊಡ್ರಿ, ನಮಗಷ್ಟು ಕೊಡ್ರಿ, ನಾವು ಬೆಳಿತೀವ್ರಿ ಅಂತೇಳಿ ಈ ಪರಿಸ್ಥಿತಿ ಇರಬಾರದು ಅನ್ನುವಂಥದ್ದು ಒಂದು ವಾದನೂ ಅದ ಇಲ್ಲ ಇಲ್ಲಂತಲ್ಲ. ರಾಜ್ಯಗಳು ಕೇಳುವಂಥದ್ದು ಅವ್ರು ರೀ ನಮ್ಮ ಟ್ಯಾಕ್ಸ್ ಓದ್ರಿ ಈ ಪ್ರಮಾಣದಲ್ಲಿ ಯಾಕೆ ಇಲ್ಲ, ಎಲ್ಲ ದೇಶ ಅಭಿವೃದ್ಧಿ ಆಗಬೇಕಾಗ್ತದೆ, ಬಿಹಾರ ಅಂತ ಬಡ ದೇಶದ, ಉತ್ತರ ಪ್ರದೇಶದ ಅಂಥ ರಾಜ್ಯಗಳಿಗೆ ನಾವು ಏನಾದರೂ ಒಂದು ಹೆಲ್ಪ್ ಮಾಡಬೇಕಾಗ್ತದೆ ಅನ್ನೋಂಥ ವಾದ ಮಾಡ್ತಾರೆ. ಮಾಡ್ರಿ ಬೇಡ ಅಂತ ಹೇಳ್ತಾರೆ. ಆದರೆ ನಾವು ಉಳಿಬೇಕಲ್ಲ, ನಾವು ಬದುಕಬೇಕಲ್ಲ, ನಮಗೇನೋ ಅನುಕೂಲ ಆಗಬೇಕಲ್ಲ ಅನ್ನೋಂಥ ಒಂದು ವಾದು ನಮ್ಮಲ್ಲಿದೆ. ಯಾಕಂದರೆ ನಮ್ಮ ಕನ್ನಡ ಸಮ ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡಕ್ಕೆ ಉದ್ಯೋಗ ಸಿಗಬೇಕು, ಕನ್ನಡದಲ್ಲಿ MSME ಆಯಿತು ಮತ್ತೆ ನಾವು ಅಲ್ಲಿ ಬೆಳೆದಕ್ಕೆ ಅನುಕೂಲ ಆಗಿರಬೇಕು. ಹೋಗ್ರಿ ಕಡೆಗೆ ಮತ್ತೆ ಬೇರೆ ಬೇರೆ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಿಲ್ಲ ಅಂದ್ರೆ ಅದೂ ಇಲ್ಲ ನಮಗೆ. ಇಲ್ಲೇ ಏನಪ್ಪ ಅಂದ್ರೆ FKCCI ಒಂದು ಮನವಿ ಮಾಡಿಕೊಡ್ತದೆ, ಕೇಂದ್ರ ಸರ್ಕಾರವು MSMEಗಳಿಗೆ ಆರ್ಥಿಕ ನೆರವು ಹೆಚ್ಚಿಸಬೇಕು ಅಂತೇಳಿ. ಸಣ್ಣ ಸಣ್ಣ ಉದ್ಯೋಗ MSME ಅಂತ ಅವು ಉದ್ಯೋಗ ಹೆಚ್ಚು ನೀವು ಸಹಾಯನ ಮಾಡಿರಿ, ಕಡಿಗೆ ಕಡಿಮೆ ಅಲ್ಲಿ ಮಾಡಿರೋ ಅದನ್ನು ಅದು ಮಾಡುವಂಗಿಲ್ಲ. ಮುಂದೆ GST ಮತ್ತು ಇತರೇ ತೆರಿಗೆ ದರಗಳನ್ನು ಸ್ವಲ್ಪ ಇಳಿಸ್ರಿ, ಅದು ಮಾಡೋಂಗಿಲ್ಲ, ಹೆಚ್ಚು ಕೊಡೋದು ಹೊಂಟಿದ್ರಿ ಅಂದಾಗ ನಾವು ಬದುಕೋದು ಹೆಂಗೆ ಅಂತ. ಅದ್ರ ಜೊತೆಗೆ ಸಾಮರ್ಥ್ಯ ವೃದ್ಧಿ ಮತ್ತು ಕೌಶಲ್ಯ ವೃದ್ಧಿಗೆ ಅನುಕೂಲ ಮಾಡಿಕೊಡ್ರಿ, ಅವು ಹೆಚ್ಚಿಗಿಲ್ಲ ಅಂದರೆ ನೀವು ನಮ್ಮ ಬೆಳೆಯೋಕೆ ಬಿಡ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ, ಹೋಗ್ರಪ್ಪ ನೀವು ಮಾಡ್ಕೊಳ್ರಿ ಏನಂತ ದುಡ್ಡು ಕೊಟ್ಟರೆ ಮಾಡ್ಕೊಳ್ತೀವಿ, ಅದು ಇಲ್ಲ. ಅದು ಬಿಟ್ಟು ನೀವೇನು ಹೇಳ್ತೀರಿ 6 ಬ್ಯಾಂಕ್ಗಳ ಲೋನ್ ತೊಗೊಳ್ರಿ, ಬಡ್ಡಿ ಇಲ್ಲದಕ್ಕಂತ ಲೋನ್ ಲೋನ್ ಅಲ್ಲರಿ, ಲೋನ್ ಯಾಕೆ ನಮ್ಮ ಟ್ಯಾಕ್ಸಲ್ಲಿ ನಾವು ಲೋನ್ ಯಾಕೆ ತೊಗೊಳ್ಬೇಕಪ್ಪ ಅನ್ನುವಂಥ ದೊಡ್ಡ ಪ್ರಶ್ನೆ ಅದರಲ್ಲಿ. ನಮ್ಮ ದುಡ್ಡಿರುವಂಥ ನಾವು ದುಡ್ಡು ತೊಗೊಳ್ತೀವಿ, ನಾವು ಖರ್ಚು ಮಾಡ್ತೀವಿ, ಅದನ್ನು ಇಂಪ್ರೂವ್ ಮಾಡ್ತೀವಿ, ಅದು ಇಂಪ್ರೂವ್ ಆದಪ್ಪ ಅಂದರೆ ಇವರು ನಮ್ಮ ಎಜುಕೇಷನ್ ಮಟ್ಟ ಹೆಚ್ಚಾಗ್ತದ್ರೆ ಅಗ್ರಿಕಲ್ಚರಿಗೆ ಉದಾಹರಣೆಗೆ ನಾವು ಎಲ್ಲ ಹಳ್ಳಿಗಳಿಗೆ ಒಂದೊಂದು ಗೋಡಾನ್ ಕಟ್ಟಿಸಿಕೊಟ್ಟು ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಆ ಬೆಳೆದ ಬೆಳೆಯಲ್ಲಿ ಇಟ್ಕೊಳ್ತಾರೆ, ಮಾರ್ತಾರೆ, ಮಾರ್ಕೆಟ್ ಆಗ್ತದೆ, ಅನುಕೂಲಗಳಾಗ್ತವೆ. ಪ್ರತಿಯೊಂದು ಹಳ್ಳಿಗೂ ಅಟ್ಲೀಸ್ಟ್ SSLC ತನಕ ಒಂದು 2-3 ಹಳ್ಳಿ ನಡಕ ಶಾಲೆಗಳು ಮಾಡಿದ್ರೆ ಮತ್ತು ನಮ್ಮ ವಿದ್ವತ್ತು ಹೆಚ್ಚಾಗ್ತಾರೆ, ಬುದ್ಧಿವಂತರು ಹೆಚ್ಚಾಗ್ತಾರೆ. ರೈತರ ಮಗಳು ಬುದ್ಧಿವಂತರು ಅಕ್ಷರಜ್ಞಾನಿಗಳು ಅಷ್ಟೇ ಅಲ್ಲ, ಜ್ಞಾನಿಗಳು ಆಗ್ತಾರೆ. ಜೊತೆಗೆ ಅವ್ರಿಗೆ ಹೈಯರ್ ಎಜುಕೇಷನ್ ಆಯ್ತಂದ್ರೆ ನಮ್ಮ ಅಭಿವೃದ್ಧಿ ಹಾಗೆ ಆಗ್ತದಲ್ಲ ರೀ.
ನೀವು ನಮಗೆ ಅದು ನೀವು ಮಾಡೋಂಗಿಲ್ಲ, ನಮಗೆ ಮಾಡಿಕೊಡೋಂಗಿಲ್ಲ, ಈ ಪರಿಸ್ಥಿತಿ ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒಟ್ಟು ವಾದ. ಅದ್ರ ಜೊತೆಗೆ ನಾವು ಸಾಕಷ್ಟು ಬೆಂಗಳೂರಿನಿಂದ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, 5 ವರ್ಷಗಳಲ್ಲಿ 55,586 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಹೂಡಿಕೆಗೆ ಇಷ್ಟು ದುಡ್ಡು ನಾವು ಹೂಡಬೇಕಂತ ಮಾಡಿದ್ವಿ, ಅದು ದುಡ್ಡು ಹೊರಗೆ ಬರಲ್ಲ ಅಂತೇಳಿ. ಅದಕ್ಕೆ ನೀವೇನು ಸಹಕಾರ ಮಾಡ್ತಾ ಇಲ್ಲ. ಇದರಲ್ಲಿ 27,793 ಕೋಟಿ ರೂಪಾಯಿ ನೀವು ಅನುದಾನ ನೀಡಬೇಕು, ನೀಡಿದ್ರೂ ಗ್ಯಾರಂಟಿ ಇಲ್ಲ, ಕೊಡ್ತು ಜೇದು ದಿನಾತು ಅನ್ನುವಂಥ ಮಾತುಗಳಾಗ್ತಾವೆ. ಮುಂದೆ ಟ್ಯಾಕ್ಸ್ ಒಳಗೆ ಸಸ್ಸ ಮತ್ತು ಅದ್ರ ಸರ್ಚಾರ್ಜ 5% ಮೇಲೆ ಹಾಕಬೇಡ ನೀವು ತೆರಿಗೆ ಅನ್ನೋ ಮಾತು ಸಲಹೆ ಕೊಟ್ಟಿದ್ದಾರೆ ಅವರು. ಈ ನಮ್ಮ ಯಾರಿಗೆ ಅಂದ್ರೆ ಅರವಿಂದ್ ಪನಗಡೆ ಅವರಿಗೆ ಅದರ 16ನೇ ಹಣಕಾಸು ಆಯೋಗಕ್ಕೆ ಸಲಹೆ ಕೊಟ್ಟಿದ್ದಾರೆ, ನೀವು ಸೆಸ್ಸ ಮತ್ತು ಸರ್ಚಾರ್ಜ 5% ಹೆಚ್ಚು ಮಾಡಿ, ನಮ್ಗೆ ಲಾಸ್ ಆಗ್ತದೆ, ನಮ್ಗೆ ಉಳಿತಾಯ ಇಲ್ಲ. ಮತ್ತು ಎಲ್ಲರೂ ಎರಡು ಕಡೆ ಟ್ಯಾಕ್ಸ್ ಉಳಾಕೆ ಹಾಕ್ತಿದ್ರೆ ಪಾಪ ಜನ ಎಲ್ಲಿದ್ದು ಕೊಡ್ತಾರೆ. ಅದಕ್ಕೆ ನೀವು 5ರ ಮೇಲೆ ಹೊಂಟ್ರಪ್ಪ ಅಂದ್ರೆ ಮೇಲಿಂದ ನಮ್ಗೆ ತೋಳಿಗೆ ಬಿಡ್ರಲ್ಲ ನಾವು ರಾಜ ಉಳಿದಕ್ಕಂತೇಳಿ ಅಂದ್ರೆ ಇಲ್ಲಿ ಸಿಂಪಲಾಗಿ ನಿಮ್ಗೆ ಹೇಳೋ ಉದ್ದೇಶ ಏನಪ್ಪ ನನಗಂತಂದ್ರೆ ಈ ಹಣಕಾಸು ಆಯೋಗನ ಬೇಯಿಸ್ತೀವಂತ. ಇದೇನು ಡಿಸಿಷನ್ ತೊಳ್ತದೆ ಅದು ನಾವು ಅಲ್ಲಿ ಪ್ರೆಷರ್ ಮಾಡಲಿಕ್ಕೆ ಬರ್ತದೆ, ಅವತ್ತು ಯೋಗ್ಯದವ್ರು ಹೇಳೋದ್ರಲ್ಲ ಅಂತೇಳಿ ಶಿಫಾರಸು ಮಾಡಿದ್ರೆ. ಅದು ಎಷ್ಟು ಮಟ್ಟಿಗೆ ಶಿಫಾರಸು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದರೂ ಈ ನೆಲೆಯಲ್ಲಿ ಒಂದಿಷ್ಟು ಏನಪ್ಪ ಅಂತಂದ್ರೆ ನಾವು ಒತ್ತಡ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ, ಆದರೆ 15 ಹಣಕಾಸು ಆಗೋದು ಹಿಂಗೆ ಆಗಲಿಲ್ಲ. ಹೀಗಾಗಿ ಭಾಳಷ್ಟು ತೊಂದರೆಗಳು ಅದು ಲಾಸ್ ಆಯಿತು. ಕರ್ನಾಟಕ ಎಷ್ಟು ಏನು ಡೆವಲಪ್ ಆಗಿತ್ತು, ಮೆಂಟೆನ್ಸ್ ಆಗಿ ಬರಬೇಕಾಗಿತ್ತು, ಬರಲಿಲ್ಲ. ಮತ್ತು ಸ್ವತಃ ಡಬಲ್ ಇಂಜಿನ್ ಇದ್ದಾಗ ನಮ್ಮ ಯಡಿಯೂರಪ್ಪನವ್ರು ಆಗಿರ್ಬೋದು, ಅದರ ನಂತರ ಬಸವರಾಜ ಬೊಮ್ಮಾಯಿಯವರು ಆಗಿರ್ಬೋದು, ಅವರು ಸರಿಯಾಗಿ ಕ್ಷಣದಲ್ಲಿ ಮೋದಿಯವ್ರ ಗಂಜೋ ಮತ್ತೇನೋ ಏನು ಕೇಳೋದು ಕೇಳಲಿಲ್ಲ, ನಮಗೇನು ಬೇಕಾಗಿದ್ದು ಹೇಳಲಿಲ್ಲ. ಅವ್ರು ಹೇಳಿದಂಗೆ ಎಸ್ ಎಸ್ ಅನ್ನೋದು, ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ದು ದೊಡ್ಡದಾಗಿಬಿಟ್ಟಿತ್ತು ಅವ್ರಿಗೆ. ಮತ್ತೆ ಕಾಕಿತ್ತು ಯಡಿಯೂರಪ್ಪನ ಕಿತ್ತಾಕಿ ಈ ಒಂದು ಬಸವರಾಜ ಬೊಮ್ಮಾಯಿಯವ್ರು ಮಾಡಿದಾಗ ಸರ್ ಬಸವರಾಜ ಬೊಮ್ಮಾಯಿಯವ್ರಿಗೆ ಇತ್ತ ಯಡಿಯೂರಪ್ಪನ ಬ್ಯಾಲೆನ್ಸ್ ಮಾಡ್ಕೋಬೇಕು, ಸೆಂಟ್ರಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅವೆರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ರಾಜ್ಯದ ಹಿತಾಸಕ್ತಿ ಬಗ್ಗೆ ಕಾಳಜಿ ಕಡಿಮೆ ಆಯಿತು ಅನ್ನೋದು ಒಂದು ವಾದವಾದ ರಾಜಕೀಯ ತಂದ್ರೆ ಮಾತಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಫ್ರೀ ಅದಾರೆ, ಯಾಕಂದ್ರೆ ಸೆಂಟ್ರದಾಗ ಏನೈತಿ ಅವ್ರ ಗೌರ್ಮೆಂಟ್ ಇಲ್ಲ, ಅವ್ರದ್ದು ಗೌರ್ಮೆಂಟ್ ಇದೆ, ಅವ್ರು ಹಿಂಗೆ ಮಾಡ್ತಿದ್ರು ಮಾಡ್ತಿದ್ರು ಏನೋ ಆ ಮಾತು ಬೇರೆ. ಇವತ್ತು ಮೋದಿ ಅವರು ಇದ್ದಾರೆ ಅಂದ ಕೂಡಲೇ ಅವರು ಏನು ಹೇಳಿದ್ರು ಅದಕ್ಕೊಂದು ಪರ್ಯಾಯವಾಗಿ ಪ್ರಶ್ನೆ ಮಾಡುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡಂಥವ್ರು ಅದಾರೆ. ಹೀಗಾಗಿ ಇವತ್ತು ನಮ್ಗೆ 60% ಕೊಡ್ರಿ, ನಮ್ಮ ಟ್ಯಾಕ್ಸಾಗಿ ನಮ್ಮ 60 ಕೊಡ್ರಿ, ನೀವು ಕೊಡಬೇಡ್ರಿ ನಮ್ಗೆ, ನಾವೆಲ್ಲ ಡೆವಲಪ್ ಮಾಡ್ಕೋತೀವಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಹಂಗೇನು ಆದಪ್ಪ ಅಂದರೆ 60% ಬಟ್ 50% ಉಳಿದೈತೆ. ಈ 4 ಲಕ್ಷ ಕೋಟಿದಾಗ 2 ಲಕ್ಷ ಕೋಟಿ ನಮ್ಮ ಕರ್ನಾಟಕ ನಮ್ಮಲ್ಲಿ ಉಳಿತಂತ ತೆರಿಗೆ ನಾವು ಬೇಕಾದ್ರೆ ಡೆವಲಪ್ಮೆಂಟ್ ಮಾಡ್ಕೊಳ್ತೀವಲ್ಲ ರೀ, ಶಿಕ್ಷಣ ಇನ್ನೂ ಫ್ರೀ ಮಾಡ್ತೀವಿ, ಎಲ್ಲ ಮಕ್ಕಳು ಕೂಡ ಪ್ರಯತ್ನ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಜೊತೆಗೆ ಮೆಡಿಸನ್ನು ಮಾಡ್ತೀವಿ, ಏನು ದೊಡ್ಡದಲ್ಲ ಅನ್ನುವಂಥ ಮಾತು ಇದರಲ್ಲಿ ಕೇಳಿ ಬರ್ತಾ ಇದ್ದವು. ಅಂದ್ರೆ ಇವತ್ತು ಇದೆಲ್ಲ ಯಾಕೆ 16ನೇ ಹಣಕಾಸು ಆಯೋಗದ ಈಗೇನು ರೆಕಾರ್ಡ್ ಆಗ್ತದೆ, ಇದೇನು ಬೇಡಿಕೆ ಇಡ್ತಾರೆ, ಇವು ಹಾಗೂ ಸಾಹಿತಿಗಳು ಹೆಚ್ಚು ಇರ್ತಾವೆ ನಾವು ತಿಳ್ಕೊಳ್ಳು. ಆದರೆ ಒಂದು ಮಾತು ನಮ್ಮ ಪನಗಡಿ ಅವ್ರು ಹೇಳಿಬಿಟ್ರು, ನೋಡ್ರಿ ನಾವು ಶಿಫಾರಸು ಮಾಡ್ತೀವಿ, ನಾವು ಪೂರ ಎಲ್ಲ 100 ಕ್ಕೂ ನಿಮಗೆ ಬಿಡೋಂತ ಹೇಳ್ತೀವಿ ಟ್ಯಾಕ್ಸ್ ಅದು, ಅದು ಬಿಡಬೇಕಲ್ಲ ಕೇಂದ್ರದವರು, ಅದು ಅವ್ರ ಕೈಯಾಗಲ್ಲ ನಮ್ಮ ಕೈಯಾಗಿಲ್ಲ, ನಾವು ಶಿಫಾರಸು ಮಾಡೋರು ಅಷ್ಟ. ಅಂದ್ರೆ ಇದು ಮತ್ತು ಗೊಂದಲಗಳ ಅರಮನೆಪ್ಪ ಇದು ಅಂತ ಅಂದ್ರೆ ಈಗ ಏನು ಕೇಳಕ್ಕೆ ಬಂದವರು ಕೈಗೊಳಗೂ ಅಧಿಕಾರಿಲ್ಲ, ಶಿಫಾರಸು ಮಾಡ್ತೀವಿ ನೀವು ಬೆನ್ನು ಹತ್ತಿ ಮಾಡಿಸ್ಕೊಳ್ರಿ ಅಂದಂಗ ಏಜೆಂಟ್ರು ಇದ್ದಂಗೆ ನಡಗ್ರಿ. ಈಗ ಬ್ಯಾಂಕೇನೋ ಡೈರೆಕ್ಟ್ ಮ್ಯಾನೇಜರ್ ಕೇಳಕ್ಕೆ ಹೋದ್ರೆ ಏ ನಮ್ಗೆ ಲೋನ್ ಇಲ್ಲ ಕೊಡಕ್ಕೆ ಬರೋದಿಲ್ಲ ನಿಮಗೆ ಆದ್ರೆ ಇದ್ರೆ ಹೇಳ್ತಾರೆ ಕಾರಣ ಹಚ್ಚಿನ ಹೊಡೆದು ಓಡಿಸ್ಬಿಡ್ತಾರೆ. ಆದರೆ ಅದನ್ನ ಒಂದು ಸ್ವಲ್ಪ ತಿಳುವಳಿಕೆಯಿಂದ ಮತ್ತೆ ಮಾಡ್ಕೊಂಡು ಇಟ್ಕೊಂಡು ಹೋಗಿ ಬೆನ್ನು ಹಚ್ಚಿದ್ರೆ ಕೊಡ್ತಾರೆ, ಅದು ಡಿಪೆಂಡ್ ಅಪಾನ್ ಮ್ಯಾನೇಜರ್ ಮೇಲೆ ಅಂತ. ಹಂಗೆ ಇವತ್ತು ಮ್ಯಾನೇಜರ್ ಅವರು ಮೋದಿ ಅವರು ಇದ್ದಾರೆ ಸೆಂಟ್ರದಲ್ಲೇ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಹಿಂದಿದ್ದಷ್ಟು ಬಲಿಷ್ಠ ಇವತ್ತಿಲ್ಲ ಅನ್ನೋದು ಒಂದು ಸಮಾಧಾನ. ಯಾಕಂದರೆ ಈ NDA ಸರ್ಕಾರ ಇರೋದ್ರಿಂದ ಒಂದಿಷ್ಟು ಮಾತುಗಳನ್ನು ಕೇಳ್ಬೋದು ಇನ್ನು ಸ್ಟೇಟಿದ್ದು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಹೀಗಾಗಿ ಏನಪ್ಪ ಅಂತಂದ್ರೆ ಈಗ ಸಸ್ಯ ಸಂಬಂಧಿಸಿದಾಯ್ತು, ಮತ್ತೊಂದು ತೆರಿಗೆ ಸಂಬಂಧಿಸಿದಾಯ್ತು, ಎಲ್ಲ ಸಲಹೆಗಳನ್ನ ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟದ ಅವುಗಳನ್ನು ನಾವು ಈಡೇರಿಸ್ತು ಅನ್ನುವಂಗೆ ನಮ್ಮ ಪನಗಡಿ ಅವರು ಹೇಳಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ನೀಡಿದ ದತ್ತಾಂಶ ಮತ್ತು ವಿವರಣೆ ಗಮನ ಸೆಳೆಯುವಂತೆ ಇತ್ತು. ಅವರು ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ಇಲ್ಲ ಈ ರಾಜ್ಯ ಸರ್ಕಾರ ನಮಗೇನು ಕೊಟ್ಟದ ದತ್ತಾಂಶ ಮತ್ತು ಅದರ ವಿವರಣೆ ಅದು ನಮಗೆ ಮನವರಿಕೆ ಆಗ್ಯದ, ಅದು ಯೋಗ್ಯದವ, ಈ ಬೇಡಿಕೆಗಳನ್ನು ಪರಿಗಣಿಸುವ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ. ಇವರೇನು ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತೀವಿ ಅಂತ 60% ಕೇಳಿದ್ದಾರೆ. ಕಡೆಗೆ 40 ಬೇಡ 50 ಮಾಡ್ತೀವಿ ಏನೋ ಅನ್ನೋಂಗೆ ಅಂದಾರೆ, ಅದು ಮಾಡೋ ಗ್ಯಾರಂಟಿ ಏನಿಲ್ಲ, ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾರೆ. ಆದರೆ ಅದೇ ಕಾರ ಸಿದ್ದರಾಮಯ್ಯವರು ಒಂದೇನೋ ಇಷ್ಟೆಲ್ಲ ಕೇಳಿ ಲಸ್ಟ್ ಒಂದು ಮಾತು ಹೇಳ್ತಾರೆ. 16ನೇ ಹಣಕಾಸು ಆಯೋಗವು ನಮ್ಮ ಮನವಿಯನ್ನು ಪರಿಗಣಿಸಿ ನಮಗಾಗಿರುವ ಅನ್ಯಾಯವನ್ನು ಸರಿಪಡಿಸುತ್ತದೆ ಎಂದು ಭಾವಿಸುತ್ತೇನೆ ಅಥವಾ ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿದರು.
ಅಂದ್ರೆ ಇಲ್ಲೇ ಏನಪ್ಪ ಅಂದ್ರೆ ಒಂದು ರೀತಿಯಿಂದ ಈ ಒಂದು ತೆರಿಗೆ ವಿಷಯದಲ್ಲೇ ನಾವು ಮಾಡೋ ಪ್ರಯತ್ನ ಮಾಡಿದ್ವಿ, ಹೇಳಿದ್ದೀವಿ, ಅವ್ರು ಮಾಡ್ತಾರನ್ನೋ ಭರವಸೆ ನನಗೈತೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರೆ, ಅದೇ ಕಾಲಕ್ಕೆ ಪನಗಡಿ ಅವರು ಇಲ್ಲ ನಾವು ಶಿಫಾರಸು ಮಾಡ್ತೀವಿ, ಒಳ್ಳೆ ವಿಚಾರಗಳು ಒಳ್ಳೆಯವಿದ್ದಾವೆ ಮತ್ತು ಅವರು ಒಪ್ಪಬಹುದು ಅನ್ನುವಂಗೆ ಹೇಳಿಕೊಂಡಿದ್ದಾರೆ. ಇನ್ನು ನಾವು ಇಲ್ಲೇ ಇನ್ನಷ್ಟು ಏನಪ್ಪ ಅಂದ್ರೆ ಮಾತಾಡೋದು ಏನಪ್ಪ ಅಂತಂದ್ರೆ ಮತ್ತಷ್ಟು ಚರ್ಚೆ ಮಾಡೋದು ಏನಪ್ಪ ಅಂತಂದ್ರೆ ಇಲ್ಲೇ ಈ ತೆರಿಗೆ ವಿಷಯದಲ್ಲಿ ಇಲ್ಲಿವರೆಗೆ ಮಾತ್ರ ಕರ್ನಾಟಕ ಆಗಲಿ ಇನ್ನುಳಿದ ರಾಜ್ಯಗಳಿಗೂ ಸ್ವಲ್ಪ ಅನ್ಯಾಯ ಆಗಿದೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಮಾತಾಡಿದ್ದದು. ಅದರಲ್ಲೂ ಕೇಂದ್ರ ಸರ್ಕಾರದಿಂದಂಥ ಸರ್ಕಾರದ ವಿರೋಧಿ ಪಕ್ಷದ ಯಾರೋ ಇದ್ದರೂ ಸಹಿತ ಅವರಿಗೆ ಕೇಂದ್ರ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಸಹಾಯ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸಾಧ್ಯ ಅದ. ಯಾಕಪ್ಪ ಅಂತಂದ್ರೆ ಎರಡೂ ಅಪೋಸಿಟ್ ಪಾರ್ಟಿ ಇರೋದರಿಂದ ಒಂದು ವೇಳೆ ನಾಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆ ಬಂದು ಚಲೋ ವರ್ಕ್ ಮಾಡಿದ್ರೆ ನಂತರ ಅವ್ರು ಆರಿಸಿ ಬರ್ತಾರಲ್ಪ, ಅದು ತೊಂದರೆ ಕೊಡುವಂಥ ಕೆಲಸಗಳು ಭಾಳ ನಡೀತಾ ಇರ್ತಾವೆ. ಏನೋ ಕೇಂದ್ರದ ಈ ನೀತಿಯನ್ನು ರಾಜ್ಯದ ಮೇಲೆ ನೋಡಿದ್ದೀವಿ, ದೆಹಲಿ ಸರ್ಕಾರ ಅಂತೀ ಪಾಪ ಇದ್ದು ಇಲ್ದಂಗೆ ಆಗಿಬಿಟ್ಟದ. ಅಲ್ಲೂ ಯಾವ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಅವ್ರನ್ನ ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಇನ್ನೂ ಸರ್ಕಾರ ಬಗ್ಗೆ ಹಿಂಗೆ ಅದ. ಅದು ಇಂಥ ಒಂದು ಇದರಲ್ಲೇ ಈ ಹಣಕಾಸು ಆಯೋಗಿಲಿ ಬಂದ ಈ ಒಂದು ವಿಚಾರ ಕೇಳಿದಾಗ ಸಹಜವಾಗಿ ಒತ್ತಡ ಹೇರುವಂಥ ತಂತ್ರವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ಒತ್ತಡ ಹೇರುವಂಥ ತಂತ್ರ ನಮಗೆ 60% ಕೊಡಿಸಿದ್ದೆ, ಅವ್ರ ಕಡೆಗೆ 50% ಅವರೇ ನಮ್ಮ ತೆರಿಗೆ ನಮ್ಗೆ ಬರುವಂಗೆ ಆದೀತ. ಮತ್ತು ಇನ್ನುಳಿದ ಕೆಲವೊಂದು ಸಹಾಯ ಸಹಕಾರ ಮಾಡೋರ್ತಾವೆ ಅಂಥವ್ರು ನಮ್ಮ ಕಡೆ ಸಿಗಬೋದೆ ನಮಗೆ ರಾಜ್ಯಕ್ಕೆ ಅಂತಾರೆ. ಯಾಕಂದ್ರೆ ಈಗಾಗಲೇ ಹಿಂದಿನ ಒಂದು 15 ದಿನ ಹಣಕಾಸು ಆಯೋಗದಾಗ 5495 ಕೋಟಿ ರೂಪಾಯಿನ ಶಿಫಾರಸು ಮಾಡಿತ್ತು. ಅದು ಇನ್ನಾದ್ರೂ ಬರ್ಬೋದಾ? ಅದು ಇದರಲ್ಲಿ ಏನೋ ಶಿಫಾರಸು ಮಾಡ್ಬೋದಾ? ಮತ್ತೇನು ಮಾಡ್ಬೋದಾ? ಇಂಥ ಶಿಫಾರಸು ಮಾಡಿದಂಥವಾಗಲಿ ಇನ್ನುಳಿದವಾಗಲಿ ಈ ರಾಜ್ಯ ಸರ್ಕಾರದ ಏಳಿಗೆಗೆ ಏನಾದರೂ ಕೇಂದ್ರ ಸರ್ಕಾರ ಸಹಾಯ ಮಾಡೋ ಸಾಧ್ಯತೆಗಳು ಇದ್ದಾವ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅದೇನೂ ಇರಲಿ, ಇಲ್ಲಿ ಏನಪ್ಪ ಅಂತಂದ್ರೆ ಈ ನಮ್ಮ ಅರವಿಂದ ಪನಗಡೆ ಅವ್ರ ಮೇಲೆ ಪ್ರಭಾವ ಮಾತ್ರ ನಮ್ಮ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಸ್ವತಃ ಅರ್ಥತಜ್ಞರು ಇದ್ದುಕೊಂಡು 13-14 ಏನಪ್ಪ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಒಂದು ಏನಪ್ಪ ಬಜೆಟ್ ನಮ್ಗೆ ಮಂಡಿಸೋರಿದ್ದಾರೆ. ಅವ್ರಿಗೆ ಪ್ರತಿ ಒಂದು ಏರಿಯಾದ್ದು ಸಹಿತ ಏನು ಪ್ರಾಬ್ಲಮ್ ಅದಾವ, ಏನು ಎಂತು ಕೊರತೆ ಏನದಾವ ಗೊತ್ತದಾವ. ಹೀಗಾಗಿ ಅವ್ರು ಇವತ್ತು ಸಲಹೆ ಕೊಟ್ಟಿದ್ದು ಬಹಳ ಯೋಗ್ಯದ. ಅದನ್ನು ಕೇಂದ್ರ ಸರ್ಕಾರ ಮತ್ತು ಪನಗಡೆಯವರು ಮೊದಲು ಶಿಫಾರಸು ಮಾಡಬೇಕು. ಕೇಂದ್ರ ಸರ್ಕಾರನ ಸೀರಿಯಸ್ ಆಗಿ ತೆಗೆದುಕೊಂಡ ಪ್ರತಿಯೊಂದು ರಾಜ್ಯದೂ ಅದರಲ್ಲೂ ಇತ್ತ ಡೆವಲಪ್ ಆಗಲಾರದ ರಾಜ್ಯಗಳು ಬೆಳೆಸ್ಕೋಬೇಕಾಗ್ಯದ ಮತ್ತು ಡೆವಲಪ್ ಆದಂಥ ತಗೊಂಡು ಉಳಿಸ್ಕೋಬೇಕಾಗ್ಯದ. ಅದೆರಡೂ ಆದರೆ ಶೇಕಡ 50% 50-50 ಎರಡೂ ಕಡೆ ಆದರೆ ಒಳ್ಳೆಯದಿರುವಂಥ. ಯಾಕೆಂದರೆ ಅಲ್ಲೂ ಡಿಫೆನ್ಸು ಮತ್ತೇನಾದರೂ ಖರ್ಚು ಇರ್ತದೆ ಸೆಂಟ್ರಲ್ ಗೌರ್ಮೆಂಟಿದ್ದು, ಅದಕ್ಕೆ ಮಾಡ್ಕೊಳ್ಳಿ. ಮತ್ತು ಕೆಲವೊಂದು ರಾಜ್ಯಗಳು ಬಿದ್ದಿರ್ತಾವೆ ಆರ್ಥಿಕವಾಗಿ, ಅವುಗಳು ಎತ್ತೊಂದು ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಉಳಿಲಿ. ಮತ್ತು ಅನೇಕ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗ್ತಿರ್ತಾವೆ, ಅದು ಸರಿಯಾಗಿ ಕೊಡೋದಿಲ್ಲ ರೀ. ನ್ಯಾಚುರಲ್ ಡಿಸಾಸ್ಟರ್ ಸ್ಟೇಟ್ ಮೇಲೆ ಹಾಕಿಬಿಡು ಅಂತ ನೋಡ್ತಾ ಇರ್ತೀವಿ. ಒಂದು 10,000 ಕೊಟ್ಟರೆ 10,000 ಕೋಟಿ ರೂಪಾಯಿ ಕೊಟ್ಟರೆ ನೀವೊಂದು 10,000 ಕೋಟಿ ರೂಪಾಯಿ ಹಾಕಿ ಹೇಳ್ತಾ ಹೇಳುವಂಥದ್ದು ನೋಡ್ತಾ ಇರ್ತೀವಿ. ಒಟ್ಟಿನಲ್ಲಿ ಇರಲಿ, ಇಲ್ಲೇ ಯಾಕಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ತಾಯಿ ಇದ್ದಂಗೆ, ಇದು ಸ್ಟೇಟ್ ಗೌರ್ಮೆಂಟ್ಗಳಪ್ಪ ಅಂದ್ರೆ ಮಕ್ಕಳಿದ್ದಂಗೆ. ಅದನ್ನು ತಾಯಿ ಮಕ್ಕಳ ಅಥವಾ ತಂದೆ ಮಕ್ಕಳ ಸಂಬಂಧದಾಗಿ ಇಟ್ಕೊಂಡು ಹೋದ್ರೆ ಎಲ್ಲರೂ ಅಭಿವೃದ್ಧಿನೂ ಆಗ್ತದೆ. ಮತ್ತು ಬಿದ್ದ ರಾಜ್ಯಗಳ ಬಗ್ಗೆ ಎಲ್ಲರಿಗೂ ಕಾಳಜಿ ಇದ್ದೇ ಇರ್ತದೆ. ಯಾಕೆಂದರೆ ಒಂದು ಹಂತಕ್ಕೆ ಬೆಳೆದಿದ್ದಂಥ ಇವತ್ತಿನ ನಾಯಕರು ಅದ್ರ ಬಗ್ಗೆನೂ ವಿಚಾರ ಮಾಡ್ತಾರೆ, ಕಾಳಜಿ ಮಾಡ್ತಾರೆ. ಆದ್ದರಿಂದ ರಾಜಕೀಯ ಇದೃಷ್ಟೇ ಆಗಬಾರ್ದು ಇಷ್ಟ. ಏ ನಮ್ಮ ಪಕ್ಷಗಳಪ್ಪ ನಮ್ಮ ಸಮಸ್ಯೆಯವರಿಲ್ಲ ಅಂತೇಳಿ ಅವ್ರು ರಿಜೆಕ್ಟ್ ಮಾಡುವಂಥದ್ದಾಗಲಿ ಕಡಿಮೆ ಮಾಡುವಂಥ ಪದ್ಧತಿಗಳು ಇನ್ನಾದರೂ ನಿಲ್ಲಲಿ ಅನ್ನೋದು ಈ ದಿಶೆಯಲ್ಲೇ ಈ ಸಂದರ್ಭದಲ್ಲಿ ಮಾತಾಡುವಂಥ ವಿಷಯ. ಸಿದ್ದರಾಮಯ್ಯ ಕೇಳಿದ 60 ಹೆಚ್ಚಾಗ್ಬೋದು, ಹಾಗಂದರೆ 40 ಕಡಿಮೆ ಆಗ್ಬೋದು, 50-50 ಮಾಡಿದರೆ ಭಾಳ ಯೋಗ್ಯ. ಅದು ಮಾಡಿದರೆ ಭಾಳ ಉತ್ತಮ, ರಾಜ್ಯಗಳು ಬೆಳೆದಕ್ಕೂ ಅನುಕೂಲ ಆಗ್ತದೆ, ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಇದಕ್ಕೂ ಹೆಲ್ಪ್ ಆಗ್ತದೆ ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ. ಮತ್ತು ಸೆಸ್ಸದ ಮೇಲೆ ಆಗಿರ್ಬೋದು, ಸರ್ಚಾರ್ಜ್ ಮೇಲೆ ಆಗಿರ್ಬೋದು, 5% ಒಳಗೆ ಟ್ಯಾಕ್ಸ್ ಹಾಕಿ ಇನ್ನುಳಿದ ದಿನ ಟ್ಯಾಕ್ಸ್ ಹಾಕೋದಕ್ಕೆ ಸ್ಟೇಟ್ ಗೌರ್ಮೆಂಟ್ಗೆ ಅನುಕೂಲ ಮಾಡಿಕೊಟ್ರೆ ಉತ್ತಮ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅಂತ ಹೇಳ್ತಾ ಈ ತೆರಿಗೆ ಪಾಲು ಇದರ ಬಗ್ಗೆ ಇನ್ನಷ್ಟು ನೀವು ಚಿಂತನೆ ಮಾಡಿರಿ. ಇದರಲ್ಲಿ ಸಿದ್ದರಾಮಯ್ಯ ಕೇಳಿದ್ದ ತಪ್ಪದನ ಅಥವಾ ಈ ಪನಗಡೆ ಅವರು ಜಾರ್ಕೊಂಡು ಹೋಗುವಂಥ ಉತ್ತರ ಕೊಡಿದಾರೆ, ನೋಡೋಣ್ರಿ ಮಾಡೋಣ ಉತ್ತರಿಸ್ತೀವಿ, ಅವ್ರು ಕೊಟ್ಟರೆ ತೊಗೊಳಕಿಲ್ಲ ಅನ್ನುವಂಗೆ. ಅದೇ ಕಾಲಕ್ಕೆ ಮೋದಿ ಅವರು ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡ, ಯಾಕೆಂದರೆ ಇಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇದು ಅವರಿಗೆ ಓಟ್ ಹಾಕಿದ ಜನ ಇಲ್ಲೂ ಸಾಕಷ್ಟು ಇದ್ದಾರೆ. ಅದಕ್ಕೆ ಅವರು ತೆರಿಗೆಯಲ್ಲೇ ಇದನ್ನು ವಿಚಾರ ಮಾಡಿ 50-50 ಮಾಡಿ ಆ ಪ್ರಕಾರ ಅವ್ರಿಗೆ ಹೆಲ್ಪ್ ಮಾಡಿದರೆ ಕೊಟ್ಟರೆ ಹೆಲ್ಪ್ ಮಾಡೋ ಪ್ರಶ್ನೆ ಇಲ್ಲ, ಇವ್ರ ಪಾಲನೆ ಇವ್ರಿಗೆ ಕೊಟ್ಟರೆ ನಿಶ್ಚಿತವಾಗಿ ರಾಜ್ಯ ಇನ್ನೂ ಇಂಪ್ರೂವ್ ಆಗ್ತದೆ ಅನ್ನೋದು
ಒಂದು ಸಾಮಾನ್ಯ ನಂಬಿಕೆ. ನಿಮ್ಗೆ ಏನು ಅನಿಸ್ತದ, ಪಾಲ ಬಿಡ್ಬೇಕಂತಿರೋ ಅವ್ರು ಕೊಡ್ಬೇಕಂತಿರೋ ಏನಂತೀರಿ? ಯಾಕೆಂದ್ರೆ ರಾಜ್ಯ ಬೆಳಿಬೇಕಾದ್ರೆ ಇಲ್ಲೇ ನಮ್ಮ ಟ್ಯಾಕ್ಸ್ ನಮಗೆ ಸಿಕ್ಕರೆ ಒಳ್ಳೇದು, ಅವ್ರಿಗೆ ಸಾಲ ಕೊಡೋಂತ ಹೇಳ್ತಾ ಇಲ್ಲ, ನಮಗೆ ಹಂಗೆ ಧಾರಿಸ್ರ ಬಾಧ ಹೇಳ್ತಾ ಇಲ್ಲ, ನಮ್ಮ ಟ್ಯಾಕ್ಸ್ ನಮಗೆ ಕೊಡ್ರಿ, 50% ಕೊಡ್ರಿ, ಉಳಿದಿನ ಇಟ್ಕೊಡ್ರಿ. ಸರಿನೋ ತಪ್ಪು, ನೀವು ಸರಿ 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 ತಪ್ಪು ಅಲ್ಲಿ ತಪ್ಪು ಅಂತ ಹೇಳ್ರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಏನು ಮಾಡಿರಿ, ಏನು ಮಾಡಿರಿ, ಇದು ನೋಡ್ತಾ ಇರ್ರಿ ಮತ್ತು ಕಾಮೆಂಟ್ ಮಾಡ್ತಾ ಇರ್ರಿ. ಜೊತೆಗೆ ಇದರ ಸಬ್ಸ್ಕ್ರೈಬ್ ಆಗೋ ಬಂದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನಿಮಗಾಗಿ ಇರುತ್ತಿರುವಂಥ ಒಂದು ಚಾನಲ್ ಮತ್ತು ನಿಮ್ಮ ಹೋರಾಟಗಳಿಗೆ ಸ್ಫೂರ್ತಿ, ಮತ್ತು ನೀವು ಏನೋ ನಿಮ್ಮ ತೊಂದರೆ ಮತ್ತು ಇದ್ದರೂ ಸಹಿತ ನಿಮ್ಮ ಜೊತೆಗೆ ನಾವು ಈ ವಾಹಿನಿ ಮೂಲಕ ಬಂದು ನಿಲ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ, ವಂದನೆಗಳು.